ಮೊದಲನೇ ದಿನದ ಜನತಾ ಲಾಕ್ಗೆ ಜಿಲ್ಲೆಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಜನತಾ ಲಾಕ್ ಡೌನ್ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇವತ್ತು ಮನೆಯಲ್ಲೇ ಇದ್ದು ರೂಲ್ಸ್ ಅನ್ನ ಜನ ಫಾಲೋ ಮಾಡಿದ್ದಾರೆ, ಹೊರಗೆ ಯಾರು ಅಷ್ಟಾಗಿ ಓಡಾಡಿಲ್ಲ. ಕರೋನಾ ಕಂಟ್ರೋಲ್ಗೆ ಜನರ ಸಹಕಾರ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾಗಿದೆ. ಅಲ್ಲಲ್ಲಿ ರಸ್ತೆಗೆ ಬಂದವರಿಗೆ ಪೊಲೀಸರಿಂದ ಲಾಠಿ ರುಚಿ ತೋರಿಸೋ ಕೆಲಸ ಕೂಡ ಆಗಿದೆ. ದಂಡ ಹಾಕಿ ಬಸ್ಗೆಯನ್ನ ಹೊಡಿಸಿ ಪೊಲೀಸರು ಅನಂತರ ಮನೆ ಕಳಿಸಿರೋ ಘಟನೆ ಕೂಡ ಆಗಿದೆ. ಅಲ್ಲಲ್ಲಿ ಜನತಾ ಲಾಕ್ಡೌನ್ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಮನೆಗಳಲ್ಲೇ ಜನ ಇದ್ದು ಈ ಒಂದು ಮೊದಲನೇ ದಿನದ ಜನತಾ ಲಾಕ್ ಅಥವಾ ಜನತಾ ಕರ್ಫ್ಯೂ ಲಾಕ್ಡೌನ್ಗೆ ಉತ್ತಮ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಮೈಸೂರಿನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಮೈಸೂರು ನಿಶಬ್ದವಾಗಿದೆ. ನಿಶಬ್ದವಾದಂತಹ ಮೈಸೂರನ್ನ ಗಮನಿಸ್ತಾ ಇದ್ದೀರಿ. ಮೈಸೂರು ರೋಡ್ ಇದು ಎಲ್ಲವೂ ಕೂಡ ಖಾಲಿ ಖಾಲಿ. ಮೈಸೂರಿನಲ್ಲಿ ಅದು ಪ್ರಮುಖವಾಗಿ ಮೊದಲನೇ ಟೈಮಲ್ಲಿ ನೈಟ್ ಕರ್ಫ್ಯೂ ಬಂದಾಗಲೂ ಅಲ್ಲಿ ಉತ್ತಮ ರೆಸ್ಪಾನ್ಸನ್ನು ಕೊಟ್ಟರು. ಯಾವಾಗ ಲಾಕ್ಡೌನ್ಗೆ ಒಂದಷ್ಟು ರೂಲ್ಸ್ಗಳನ್ನು ತಂದರು, ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ರು ಮೈಸೂರಿನ ಜನ ಈಗಲೂ ಕೂಡ. ಈಗ ಮೈಸೂರಿನ ದೃಶ್ಯಾವಳಿನ ಗಮನಿಸ್ತಾ ಇದ್ರಿ. ಸದ್ಯ ಮಂಡ್ಯದ ರಸ್ತೆಗಳು ಖಾಲಿ ಖಾಲಿ, ಎಲ್ಲೋ ಅಲ್ಲೊಂದು ಇಲ್ಲೊಂದು ವೆಹಿಕಲ್ಗಳು ಓಡಾಡ್ತಾ ಇರೋದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಮಂಡ್ಯದ ರಸ್ತೆಗಳು ಖಾಲಿ ಖಾಲಿ ಆಗಿದೆ. ಮಂಡ್ಯದಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಜನ ಕೊಟ್ಟಿದ್ದಾರೆ. ಜನತಾ ಕರ್ಫ್ಯೂಗೆ, ಲಾಕ್ಡೌನ್ಗೆ ಉತ್ತಮ ಸಹಕಾರವನ್ನ ಮಂಡ್ಯದಲ್ಲೂ ಕೂಡ ಕೊಟ್ಟಿರುವ ಹಾಗೆ ಕಾಣಿಸ್ತಾ ಇದೆ. ಸದ್ಯ ಮೈಸೂರು ನೋಡಿದ್ವಿ, ಮಂಡ್ಯ ನೋಡಿದ್ವಿ, ಉಳಿದಂತಹ ಜಿಲ್ಲೆಗಳನ್ನ ಕೂಡ ನೋಡ್ಕೊಂಡು ಹೋಗೋಣ. ಈಗ ಮಂಗಳೂರು ಕೂಡ ಕಂಪ್ಲೀಟ್ ಎಂಟಿ ಆಗಿದೆ. ಖಾಲಿ ಖಾಲಿಯಾದ ಮಂಗಳೂರಿನ ರಸ್ತೆಗಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲೂ ವೆಹಿಕಲ್ಗಳು ಓಡಾಡ್ತಾ ಇಲ್ಲ, ಎಲ್ಲೂ ಕೂಡ ಇಲ್ಲ, ಕಂಪ್ಲೀಟ್ ಖಾಲಿ ರಸ್ತೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಗತ್ಯವಾಗಿರೋರು ಮಾತ್ರ ಓಡಾಡ್ತಾ ಇರೋದು ಬಿಟ್ಟರೆ ಇನ್ಯಾರು ಕೂಡ ಓಡಾಡ್ತಾ ಇಲ್ಲ. ಎಲ್ಲ ಜನ ಮನೆಯಲ್ಲಿದ್ದು ಜನತಾ ಕರ್ಫ್ಯೂಗೆ, ಲಾಕ್ಡೌನ್ಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಈಗ ರಾಯಚೂರಿನ ದೃಶ್ಯಾವಳಿಗಳು, ರಾಯಚೂರಿನ ಮುಖ್ಯ ರಸ್ತೆಯನ್ನು ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಖಾಲಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆ.ಪಿ. ನಾಗರಾಜ್ ಜಾಯಿನ್ ಆಗ್ತಿದ್ದಾರೆ ಲೈವ್ಗೆ. ಮೈಸೂರಿನ ಒಂದು ಪರಿಸ್ಥಿತಿ ಹೇಗಿತ್ತು ನೋಡೋಣ. ಕೆ.ಪಿ. ನಾಗರಾಜ್, ದೃಶ್ಯಾವಳಿಯಲ್ಲಿ ನೋಡಿದ್ವಿ ಮೈಸೂರು ಕಂಪ್ಲೀಟ್ ನಿಶಬ್ದವಾಗಿತ್ತು. ಸೊ ಬೆಳಗ್ಗಿನಿಂದಲೂ ಇದೇ ವಾತಾವರಣ ಇತ್ತ? ವಿದ್ಯಾ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಏನು ದಿನಸಿ ವಸ್ತುಗಳ ಖರೀದಿ, ತರಕಾರಿ ಖರೀದಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಕರೋನಾ ರೂಲ್ಸ್ಗಳು ಮೈಸೂರಿನಲ್ಲಿ ಅಷ್ಟರ ಮಟ್ಟಿಗೆ ಫಾಲೋ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮಾರುಕಟ್ಟೆಗಳಲ್ಲಿ ಸಾಮಾಜಿಕ ಅಂತರವೇ ಇಲ್ಲದೆ ಜನ ಮುಗಿಬಿದ್ದು ತರಕಾರಿಯನ್ನು ಖರೀದಿ ಮಾಡುವಂತಹದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆಯೂ ಕೂಡ ಅದೇ ರೀತಿಯಂಥ ಪರಿಸ್ಥಿತಿ ಇತ್ತು, ಇವತ್ತು ಕೂಡ ಅದೇ ರೀತಿಯಂಥ ಪರಿಸ್ಥಿತಿ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನಾಳೆ ಬೇರೆ ಪರ್ಯಾಯವಾದಂತಹ ಮಾರ್ಗಗಳನ್ನು ಕಂಡುಹಿಡಿತೇವೆ ಅನ್ನೋಂಥದ್ದನ್ನು ಪೊಲೀಸರು ಹೇಳಿದ್ದಾರೆ. ಆದರೆ ತದನಂತರದಲ್ಲಿ 10 ಗಂಟೆ 11 ಗಂಟೆ ಸುಮಾರುಗಷ್ಟೊತ್ತಿಗಂತೂ ಮೈಸೂರಿನಲ್ಲಿ ಪರಿಸ್ಥಿತಿ ನಿಶಬ್ದವಾಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಜನ ಅವಶ್ಯಕತೆ ಇರುವಂಥವರು ಮಾತ್ರವೇ ಜನ ರಸ್ತೆಗೆ ಇಳಿದ್ರು. ಇನ್ನು ಉಳಿದಂತೆ ಬಹುತೇಕ 90-95% ಜನ ಮನೆಗಳಲ್ಲೇ ಇದ್ದರು. ಕೆಲವೊಂದು ಏರಿಯಾಗಳಲ್ಲಿ ಒಂದಷ್ಟು ಜನ ಓಡಾಡ್ಕೊಂಡಿರ್ಬೋದು, ಆದರೆ ನಿರೀಕ್ಷಿತವಾದಂಥ ಉದ್ದೇಶ ಏನಿದೆ ಆ ಉದ್ದೇಶ ಮೈಸೂರಿನ ಮಟ್ಟಿಗೆ ಸಫಲವಾಗಿದೆ ಅಂತಲೇ ಹೇಳ್ಬೋದು. ಬಹುತೇಕ ಜನರು ಸ್ವಯಂ ಪ್ರೇರಿತವಾಗಿಯೇ ಮನೆಯಲ್ಲೇ ಉಳ್ಕೊಂಡಿದ್ರು ಮತ್ತು ಪೊಲೀಸ್ನವರಿಗೆ ಎಂದಿನಂತೆ ಯಾವುದೇ ರೀತಿಯಂಥ ಕೆಲಸವನ್ನು ಕೂಡ ಹೆಚ್ಚು ಕೊಡದಲೇ ಜನ ಮನೆಗಳಲ್ಲೇ ಉಳ್ಕೊಂಡಿರುವಂಥ ದೃಶ್ಯಗಳು ಇವತ್ತು ಇಡೀ ದಿನ ಕಾಣಿದ್ವು. ಆದರೆ ಈಗ ಮೈಸೂರಿನ ಮಟ್ಟಿಗೆ ಆಗಬೇಕಾಗಿರುವಂಥದ್ದು ಏನು ಅಂದರೆ ವಿದ್ಯಾ, ಬೆಳಗಿನ ಅವಧಿ ಏನಿದೆ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯ ಅವಧಿ ಏನಿದೆ, ಆ ಅವಧಿಯಲ್ಲಿ ಜನರನ್ನು ಕಂಟ್ರೋಲ್ ಮಾಡಲೇಬೇಕಾದಂತಹ ಸ್ಥಿತಿ ಇದೆ. ಆ ವಿಚಾರದಲ್ಲಿ ಪೊಲೀಸ್ನವರು, ಜಿಲ್ಲಾಡಳಿತ ಅಥವಾ ಮೈಸೂರು ಮಹಾನಗರ ಪಾಲಿಕೆ ಕಠಿಣವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂದರೆ 11 ಗಂಟೆ 10-11 ಗಂಟೆ ನಂತರದಲ್ಲಿ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ ಮತ್ತು ಅದು ಬಹಳ ಮಾದರಿಯಾದಂತಹ ವಿಚಾರ. ಆದರೆ ಬೆಳಗಿನ ಹೊತ್ತಿನ ವಿಚಾರ ಮಾತ್ರ ಇನ್ನೂ ಕೂಡ ಸಮಾಧಾನ ತರುವಂಥ ವಿಚಾರವಾಗಿಲ್ಲ. ಈ ವಿಚಾರದಲ್ಲಿ ಒಂದು ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗಲೇಬೇಕಾದಂತಹ ಪರಿಸ್ಥಿತಿಯಂತೂ ಇದೆ ವಿದ್ಯಾ. ಓಕೆ, ಧನ್ಯವಾದ ಕೆ.ಪಿ. ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಮೈಸೂರಿನ ಪರಿಸ್ಥಿತಿ. ಈಗ ಪೊಲೀಸರೇನೋ ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದಾರಂತೆ. ಯಾವುದಕ್ಕಪ್ಪ ಅಂತ ಹೇಳಿದ್ರೆ, ಈಗ 6 ಗಂಟೆಯಿಂದ 10 ಗಂಟೆ ತನಕ ಎಸೆನ್ಷಿಯಲ್ ವಿಚಾರಕ್ಕೆ ತುಂಬಾ ಅತ್ಯಗತ್ಯ ದಿನಸಿಗಳು ಬೇಕು ಅಥವಾ ಹಣ್ಣು ಹಂಪಲು ಬೇಕು, ಇದಕ್ಕೇನು ಪರ್ಮಿಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಸ್ವಲ್ಪ ನೂಕು ನುಗ್ಗಲ ಆಗ್ತಾ ಇದೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಪರ್ಯಾಯ ಮಾರ್ಗ ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್ ಹೇಳಿ, ಬೆಳಗ್ಗಿನಿಂದ ಕಲಬುರಗಿಯಲ್ಲಿ ಮೊದಲನೇ ದಿನದ ಜನತಾ ಕರ್ಫ್ಯೂಗೆ ಜನರ ಸಹಕಾರ ಹೇಗಿತ್ತು? ವಿದ್ಯಾ, ಕಲಬುರಗಿಯಲ್ಲಿ ಬಹುತೇಕವಾಗಿ ಶೇಕಡ 80% ಜನ ಜನತಾ ಕರ್ಫ್ಯೂಗೆ ಈಗಾಗಲೇ ಸ್ಪಂದನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಲಬುರಗಿಯ ಬಹುತೇಕ ರಸ್ತೆಗಳಲ್ಲಿ ಇವತ್ತು ವಾಹನ ಸಂಚಾರ ಅಷ್ಟೊಂದು ಇರಲಿಲ್ಲ ಈ ಹಿಂದೆ ಎಷ್ಟಿರ್ತಾ ಇತ್ತು ಅದೇ ರೀತಿಯಾಗಿ ಬಹುತೇಕ ಶೇಕಡ 100ರಷ್ಟು ವ್ಯಾಪಾರಸ್ಥರು ಈ ಒಂದು ಜನತಾ ಕರ್ಫ್ಯೂಗೆ ಈಗಾಗಲೇ ಬೆಂಬಲ ಕೊಟ್ಟಿದ್ದು ಸಂಪೂರ್ಣವಾಗಿ ಡಿ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಲಾಗಿತ್ತು ಹೀಗಾಗಿ ಏನಂದ್ರೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ವಿದ್ಯಾ ಅಂದ್ರೆ ಈ ಇಷ್ಟೊಂದು ಜನತಾ ಕರ್ಫ್ಯೂ ಇಷ್ಟೊಂದು ವೈರಸ್ ಹೆಚ್ಚಾಗ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರಕ್ಕೆ ಇನ್ನೂ ಕೆಲವು ಯುವಕರು ಮತ್ತೆ ಇನ್ನೂ ಕೆಲವು ಜನ ಸಹಕಾರ ಕೊಟ್ಟಿಲ್ಲ ಅಂತಾನೆ ಹೇಳಬಹುದು ಆ ಕಡೆ ಭಾಗದ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಪೊಲೀಸರ ಲಾಠಿ ರುಚಿ ಈಗೂ ಕೂಡ ತಿಂತಾ ಇದ್ದಾರೆ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿಯಾಗಿ ಬರಬಾರದು ಅಂತ ಆದರೆ ಕೆಲವೊಂದಿಷ್ಟು ಜನ ನಮಗೆ ಬ್ಯಾಂಕ್ಗಳಿಗೆ ಹೋಗಬೇಕು ನಮ್ಮ ಸಂಬಂಧಿಕರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಹಳೆಯ ಒಂದೆರಡು ವರ್ಷದ ಹಿಂದಿನ ತೆಗೆದಿರುವಂತಹ ಎಕ್ಸ್ರೇ ರಿಪೋರ್ಟ್ಸ್ಗಳನ್ನು ಹಿಡ್ಕೊಂಡು ಬೈಕ್ಗಳ ಮೇಲೆ ಅಡ್ಡಾಡ್ತಾ ಇದ್ರು ಸೊ ಈ ಮೂಲಕ ಪೊಲೀಸರಿಗೆ ಯಾಮಾರಿಸಲು ಹೋಗಿ ಈಗಾಗಲೇ ಸಿಗಿಬಿದ್ದು ಅವರ ವಾಹನಗಳು ಕೂಡ ಸೀಜ್ ಆಗಿದೆ ಈಗಲೂ ಕೂಡ ಬೆಳಗ್ಗೆ ಯಾವ ರೀತಿಯಾದಂತಹ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿತ್ತು ಅದೇ ರೀತಿಯಾದಂತಹ ಭದ್ರತೆ ಕಲಬುರಗಿಯ ಬಹುತೇಕ ಸರ್ಕಲ್ಗಳಲ್ಲಿ ಅದನ್ನು ಹೊರತುಪಡಿಸಿದರೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಾ ಪ್ರದೇಶಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಯಾಕಂದರೆ ಸೋಂಕು ಹೆಚ್ಚಾಗಿರುವಂತಹ ಜಿಲ್ಲೆಗಳಲ್ಲಿ ಕಲಬುರಗಿ ಈಗಾಗಲೇ ಬೆಂಗಳೂರು ಹೊರತುಪಡಿಸಿದರೆ ಕಲಬುರಗಿ ಎರಡನೇ ಸ್ಥಾನದಲ್ಲಿದೆ ಸೊ ಹೀಗಾಗಿ ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಟಫ್ ರೂಲ್ಸ್ಗೆ ಬಹುತೇಕವಾಗಿ ಜನ ಸಹಕರಿಸಿದ್ದಾರೆ ಇನ್ನೊಂದು ಭಾಗದಲ್ಲಿ ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ವಿದ್ಯಾ ಯಾವ ರೀತಿಯಾಗಿ ಇನ್ನೊಂದಿಷ್ಟು ಜನ ಯುವಕರು ಬೇಕಾಬಿಟ್ಟಿಯಾಗಿ ರಸ್ತೆಗಳ ಮೇಲೆ ಬರ್ತಾ ಇದ್ದಾರೆ ಪೊಲೀಸರು ಬಂದ ತಕ್ಷಣ ಅವರು ಓಡಿ ಹೋಗುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಇಂತಹ ಒಂದು ಪುಂಡರಿಗೆ ಮಟ್ಟ ಹಾಕು ಅಂದ್ರೆ ಅವರಿಗೆ ಒಂದು ಮನೆಯಲ್ಲೇ ಕುಳಿತುಕೊಳ್ಳುವಂತಹ ಕೆಲಸಕ್ಕೆ ಪೊಲೀಸರಿಗೆ ಮುಂದಾಗಬೇಕಾಗಿದೆ ವಿದ್ಯಾ ಓಕೆ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗೆ ಸೊ ಕಲಬುರಗಿಯಲ್ಲಿ ಅಷ್ಟಕ್ಕಷ್ಟೇ ಮೊದಲನೇ ದಿನದ ಜನತಾ ಕರ್ಫ್ಯೂ ಈಗ ಮಂಗಳೂರು ಕಡೆಗೆ ಹೋಗೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೋಳಲ್ಲಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ಸುಖಪಾಲ್ ಹೇಳಿ ಮಂಗಳೂರಿನಲ್ಲಿ ಮೊದಲನೇ ದಿನದ ರೆಸ್ಪಾನ್ಸ್ ಹೇಗಿತ್ತು ಜನರದ್ದು ವಿದ್ಯಾ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗಿನಿಂದಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕರ್ಫ್ಯೂಗೆ ಜನತಾ ಕರ್ಫ್ಯೂಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಬೆಳಿಗ್ಗೆಯಿಂದಲೇ ಜನ ಕೇವಲ ಅಗತ್ಯ ಸಾಮಗ್ರಿಗಳನ್ನು ತಗೊಂಡು ಹೋಗಲಿಕ್ಕೆ 6 ರಿಂದ 10 ಗಂಟೆವರೆಗೆ ಕೆಲವೊಂದು ಜನರು ಓಡಾಟಗಳನ್ನು ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಇಡೀ ಮಂಗಳೂರು ಸ್ತಬ್ಧ ಆಗಿದೆ ನಾವು ಇಲ್ಲಿ ಗಮನಿಸ್ಬೋದು ಮಂಗಳೂರಿನ ಪ್ರಮುಖ ಸರ್ಕಲ್ ನಂತೂರು ಸರ್ಕಲ್ ಇಲ್ಲಿ ಪ್ರತಿ ವಾಹನಗಳನ್ನು ಪೊಲೀಸರು ತಪಾಸಣೆ ಮಾಡ್ತಾರೆ ಎಲ್ಲಿಗೆ ಹೋಗೋದು ಯಾವ ಕಾರಣಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಇದೇ ರೀತಿಯಾಗಿ ಇಡೀ ನಗರದಲ್ಲಿ 57 ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಅಲ್ಲಿ ಎಲ್ಲ ಕಡೆಗಳಲ್ಲಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಯಾರು ಓಡಾಡುವಾಗಿಲ್ಲ ಅಂಥವರ ವಾಹನಗಳನ್ನು ಸೀಸ್ ಮಾಡುವಂಥ ಕೆಲಸಗಳನ್ನು ಇವತ್ತು ಪೊಲೀಸರು ಮಾಡಿರುವಂಥದ್ದು ಹಾಗಾಗಿ ಜನರು ಬೇಕಾಬಿಟ್ಟಿ ಓಡಾಡುವಾಗಿಲ್ಲ ಕೇವಲ ಪಾರ್ಸೆಲ್ ಕೊಂಡೋಗುವಂಥ ಜನರು ಅಥವಾ ತುರ್ತು ಚಿಕಿತ್ಸೆಗೆ ಹೋಗುವಂಥವರು ಹೊರತುಪಡಿಸಿದರೆ ಬೇರೆ ಯಾರಿಗೂ ಸಂಚಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ಕೆಲವೊಂದು ಜನರು ಮಾತ್ರ ಓಡಾಟಗಳನ್ನು ಅಗತ್ಯ ಸಾಮಗ್ರಿಗಳಿಗಾಗಿ ಮಾಡಿರುವಂಥದ್ದು ಅದನ್ನು ಹೊರತುಪಡಿಸಿದರೆ ಎಲ್ಲ ಕಡೆಗಳಲ್ಲಿ ಇವತ್ತು ಇಡೀ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಸ್ತಬ್ಧ ಆಗಿದೆ ಜನರು ಉತ್ತಮವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ವೀಕೆಂಡ್ ಕರ್ಫ್ಯೂಗೆ ಯಾವ ರೀತಿಯಾದಂಥ ಬೆಂಬಲ ಇತ್ತು ಅದೇ ರೀತಿ ಈಗ ಜನತಾ ಕರ್ಫ್ಯೂನ ಮೊದಲ ದಿನವೂ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕಿದೆ ಪೊಲೀಸರು ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಸ್ವತಃ ಮಂಗಳೂರು ಪೊಲೀಸ್ ಕಮಿಷನರೇ ರಸ್ತೆಗಿಳಿದು ಭದ್ರತೆಯನ್ನು ನೋಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಕಡೆ ಜನರು ಬೇಕಾಬಿಟ್ಟಿ ಓಡಾಡುವಂಥದ್ದು ಎಲ್ಲೂ ಕಂಡು ಬಂದಿಲ್ಲ ಅನಗತ್ಯವಾಗಿ ಓಡಾಟ ಮಾಡಿದಂಥ ಕೆಲವೊಂದು ವಾಹನಗಳನ್ನು ಇವತ್ತು ಸೀಸ್ ಮಾಡಲಾಗಿದೆ ಹಾಗಾಗಿ ನಾಳೆನೂ ಇದೇ ರೀತಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಜಿಲ್ಲಾಡಳಿತನೂ ಇದೇ ಹಿನ್ನೆಲೆಯಲ್ಲಿ ಜನರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ರಸ್ತೆಗಳಲ್ಲಿ ಓಡಾಟಗಳನ್ನು ಮಾಡಬೇಡಿ ಅನ್ನುವಂಥದ್ದು ಹಾಗಾಗಿ ತುರ್ತು ಸೇವೆಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲರೂ ಮನೆಯಲ್ಲಿದ್ದು ಮನೆಯಲ್ಲೇ ಲಾಕ್ ಆಗಿ ಜನರು ಜನತಾ ಕರ್ಫ್ಯೂಗೆ ಬೆಂಬಲವನ್ನು ಸೂಚಿಸಿದರೆ ಆ ಹಿನ್ನೆಲೆಯಲ್ಲಿ ನಾಳೆನೂ ಇದೇ ರೀತಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ವಿದ್ಯಾ ಓಕೆ ಧನ್ಯವಾದ ಸುಖಪಾಲ್ ತಮ್ಮ ಮಾಹಿತಿಗೆ ಇನ್ನು ಬಳ್ಳಾರಿ ಕಡೆ ಹೋಗೋಣ ನಮ್ಮ ಪ್ರತಿನಿಧಿ ನವೀನ್ ಪರದೇಶಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ನವೀನ್ ಹೇಳಿ ಬಳ್ಳಾರಿಯಲ್ಲಿ ಯಾವ ರೀತಿಯ ಚಿತ್ರಣ ಬೆಳಗ್ಗಿನಿಂದ ಈಗಿನ ತನಕ ವಿದ್ಯಾ ಸದ್ಯ ನಾವಿರೋದು ಬಳ್ಳಾರಿಯ ರಾಯಲ್ ಸರ್ಕಲ್ದಲ್ಲಿದ್ದೀವಿ ಬೆಳಗ್ಗೆ ಯಾವ ರೀತಿಯಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು ಅದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು ಯಾರೆಲ್ಲ ಅನಾವಶ್ಯಕವಾಗಿ ಓಡಾಡ್ತಾ ಇದ್ದಾರೆ ಅಂಥವರನ್ನ ತಡೆದು ವಿಚಾರಣೆಯನ್ನ ಮಾಡಿ ಅವಶ್ಯಕವಾದಂತಹ ದಾಖಲೆಗಳನ್ನ ಏನಾದರೂ ಕೊಟ್ಟರೆ ಅಂಥವ್ರನ್ನ ಮಾತ್ರ ಸಂಚಾರ ಮಾಡೋದಕ್ಕೆ ಬಿಡ್ತಾ ಇರುವಂತದ್ದು ಇನ್ನುಳಿದಂತಹ ವಾಹನಗಳನ್ನ ಸೀಜ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಏನು ಅವಕಾಶವನ್ನ ಕೊಡಲಾಗಿದೆ. ಅದಾದ ಬಳಿಕ ಯಾರೆಲ್ಲ ಓಡಾಡ್ತಾ ಇದ್ದಾರೆ ಅಂತವರನ್ನ ಪೊಲೀಸರು ಈಗಾಗಲೇ 15 ಕ್ಕೂ ಹೆಚ್ಚು ವಾಹನಗಳನ್ನು ಸೀಜ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹಲವಾರು ಜನರಿಗೂ ಕೂಡ ಫೈನ್ ಅನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದರೆ ಮೊದಲ ದಿನವಾದ ಇಂದು ಜನರು ಕೂಡ ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಒಂಚೂರು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಹೊರತಾಗಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿಲ್ಲ. ಯಾಕಂತಂದ್ರೆ ಕಳೆದ ಒಂದು ದಿನದ ಹಿಂದಷ್ಟೇ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿದೆ. ಹೀಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಚುನಾವಣೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಹೆಚ್ಚಿನ ಪೊಲೀಸರ ಸಂಖ್ಯೆಯನ್ನ ನಿಯೋಜನೆ ಜಿಲ್ಲಾಡಳಿತ ಮಾಡಿಲ್ಲ. ಹೀಗಾಗಿ ನಾಳೆಯಿಂದ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗುವಂತಹ ಸಾಧ್ಯತೆ ಇದೆ. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಂದು ವಾಹನವನ್ನು ತಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. 10 ಗಂಟೆ ಬಳಿಕ ಈ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಪೊಲೀಸರು ಯಾವೆಲ್ಲ ವಾಹನಗಳನ್ನ ತಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಯಾರೆಲ್ಲ ಸೂಕ್ತ ದಾಖಲೆಯನ್ನ ಕೊಡ್ತಾರೆ ಅಂತಹ ವಾಹನಗಳ ಸವಾರರನ್ನ ಮಾತ್ರ ಬಿಡ್ತಿರುವಂತದ್ದು. ಇನ್ನುಳಿದಂತ ಯಾವುದೇ ವಾಹನಗಳಿದ್ರು ಅಂತಹ ವಾಹನಗಳನ್ನ ಸೀಜ್ ಮಾಡೋ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಅದರ ಜೊತೆಯಲ್ಲಿ ಜನರು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಬಹುತೇಕ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಯಾರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ತೆರೆದು ವ್ಯಾಪಾರವನ್ನ ಮಾಡ್ತಾ ಇಲ್ಲ. ಆದ್ರೆ ಅನಾವಶ್ಯಕವಾಗಿ ಓಡಾಡುವಂತವರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ. ವಿದ್ಯಾ, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗೆ.